ಪ್ರಧಾನಮಂತ್ರಿಗಳಾದ ದೇವೇಗೌಡ ಅಪ್ಪಾಜಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಅವರು ಇವತ್ತು ಬೆಂಗಳೂರಿಗೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅಂದ್ಬಿಟ್ಟು ಇವತ್ತು ಲಕ್ಷಾಂತರ ಜನನ ಸೇರಿಸಿ ಜನತಾ ಮಿತ್ರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ವಿಶೇಷವಾಗಿ ಜನ ಏನು ಹೇಳ್ತಾ ಇದ್ದಾರೆ, ಇವರು ಗ್ರಾಮಾಂತರ ಅಂತ ಹೇಳ್ತಾ ಇದ್ದಾರೆ ಈಗೆಲ್ಲ ನ್ಯಾಷನಲ್ ಪಾರ್ಟಿಗಳವರು. ಕುಮಾರಣ್ಣನ ಕೊಡುಗೆ ಇವತ್ತು ಬೆಂಗಳೂರಿಗೆ ಅಪಾರವಾಗಿದೆ. ಅವ್ರು ಕೊಟ್ಟಿರೋಂಥ ಕೊಡುಗೆ ನೆನ್ನೆನೂ ಹೇಳಿದ್ದೀನಿ ತಿಮ್ಮಿ, ಕಾವೇರಿ ಸೆಕ್ಟರಲ್ಲಿ 9 TMC ನೀರು ಕುಡಿತಾ ಇದ್ದಾರೆ ಎಂಟೇರ್ ಬೆಂಗಳೂರು. ಇವತ್ತು ದೇವೇಗೌಡ ಅಪ್ಪಾಜಿಯವ್ರ ಕೊಡುಗೆ, ಬಿಡಿಚು ಮೆಟ್ರೋ ಅವ್ರದ್ದ ಅಪ್ಪಾಜಿಯವ್ರ ಕೊಡುಗೆ. ಇವತ್ತು ಮೊನ್ನೆ ನಮ್ಮ ಇಲ್ಲಿ ಹೇಳ್ತಾರೆ ನಮ್ಮ ಭೋವಿಕಲನಲ್ಲಿ ಕುಮಾರಣ್ಣ 2006 CM ಆಗಿದ್ದಾಗ ಭೋವಿಕಲನಲ್ಲಿ ಹಕ್ಕುಪತ್ರ ಕೊಟ್ಟಂಥವ್ರು ಕುಮಾರಣ್ಣವರೇ. ಮಂಜುನಾಥ್ ನಗರ ಅಕ್ವೈರ್ ಆಯಿತು, ಅಕ್ವೈರದ ಬಿಡಿ ಅಕ್ವೈರ್ ಮಾಡಿದಾಗ ದೇವೇಗೌಡರು ಓಡಾಡಿ ಅವತ್ತು ದೇವೇಗೌಡರು ಮಂಜುನಾಥ್ ನಗರ ಎಂಟೇರು ಮಂಜುನಾಥ್ ನಗರ ಬಿಡಿಸ್ಕೊಟ್ಟರು ದೇವೇಗೌಡ ಅಪ್ಪಾಜಿಯವರು. ಹಂಗಾಗಿ ಹಲವಾರು ಸುಮಾರು ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳು ಸುಮಾರಿದ್ದಾವೆ. ಈಗ ಈ ಸಾರಿ ಏನಂದರೆ ಜನ ಸ್ವಲ್ಪ ಬುದ್ಧಿವಂತರಬೇಕು. ನ್ಯಾಷನಲ್ ಪಾರ್ಟಿಗಳು ಎರಡೂ ನೋಡಿದ್ದೀವಿ ತಾವುಗಳು. ಪ್ರಾದೇಶಿಕ ಪಕ್ಷಕ್ಕೆ ಕುಮಾರಣ್ಣ ಕೈ ಬಲಪಡಿಸಿದರೆ ಈ ಸಾರಿ 123 ಸೀಟು ಗೆದ್ದೇ ಗೆದ್ದೀವಿ, ಕುಮಾರಣ್ಣ CM ಆಗಿ ಆಗ್ತಾರೆ. ಈ ಅದರಲ್ಲಿ ರಾಜಣ್ಣ ಒಂದು ಇನ್ಕ್ಲೂಡಿಂಗ್ ಆದರೆ ತುಂಬ ಒಳ್ಳೆಯದಂತ ಜನಗಳಲ್ಲಿ ಮನವಿ ಮಾಡ್ಕೊತೀವಿ. ಹಾಗಾಗಿ ನಮ್ಮ ಮುಖಂಡರುಗಳು ಎಲ್ಲ ಇಲ್ಲಿ ಮುನ್ನಾಜನವರು ಇದ್ದಾರೆ, ಶಿವರಾಮಣ್ಣವರು, ನಮ್ಮ ಆಶಾ ಮೇಡಮ್ ಅವರು, ಕವಿತಾ ಮೇಡಮ್ ಅವರು, ಎಲ್ಲ ನಮ್ಮ ಮುಖಂಡರುಗಳು ಇಲ್ಲಿ ಹೇಳ್ತಾ ಇದ್ರೆ ಸುಮಾರು. ನಮ್ಮ ರೇಣುಕಪ್ಪಣ್ಣವರು, ಸಿದ್ದಪ್ಪಣ್ಣವರು ಇದ್ದಾರೆ, ಮರಿಯಪ್ಪಣ್ಣವರು, ನಾರಾಯಣಸ್ವಾಮಿಯವರು ಇದ್ದಾರೆ, ರಾಜಣ್ಣವರು ಬಂದಿದ್ದಾರೆ ಅಲ್ಲಿಂದ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಅವರು ನಿನ್ನೆಯಿಂದ ಸಕ್ರಿಯವಾಗಿ ರಾಜಣ್ಣವರು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಏನೇ ಆಗಲಿ ಪಕ್ಕದ ಕ್ಷೇತ್ರನ ತರಲೇಬೇಕಂತ ಅವರು ಪಣ ತೊಟ್ಟಿದ್ದಾರೆ. ಸುಮಾರು ಜನ ಹೇಳ್ತಾರೆ, ನಮ್ಮ ನಾಗರಾಜಣ್ಣವರು, ರಾಮಣ್ಣವರು ಹೇಳ್ತಾರೆ, ಎಲ್ಲರೂ ಇದ್ದಾರೆ. ಸರ್, ಇವತ್ತು ಜನತಾ ಮಿತ್ರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಜನರು ಏನು ಸಮಸ್ಯೆಗಳು ಹೇಳ್ಕೊಳ್ತಾರೆ ಅವ್ರ ಮನೆ ಹತ್ರ ಹೋದ್ರೆ? ಜನರದು ಸಮಸ್ಯೆ ಒಂದೇ. ಈಗ ಏನು ಹೇಳ್ತಾರೆ, ನಮ್ಮಲ್ಲಿ ಸ್ಕೂಲ್ಗೆ ಎಜುಕೇಷನ್ಗೆ ತುಂಬ ಕಷ್ಟ ಇದೆ, ಸ್ಯಾನಿಟ್ರಿಗಳು ತುಂಬ ಕಷ್ಟ ಇದೆ, ಜಾಮ್ ಆಗ್ತಾ ಇದೆ, ಸುಮ್ಮನೆ ಮಣ್ಣು ತೆಗಿತಾರೆ, ತಿರುಗಿ ಮೇಲೆ ಹಂಗೆ ಕಲ್ಲಾಕ್ತಾ ಇದ್ದಾರೆ, ಬಿಲ್ ಮಾತ್ರ ಪಾಸ್ ಆಗ್ತಾನೆ ಇದೆ, ರೋಡಲ್ಲಿ ತಿರುಗಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಹಾಸ್ಪಿಟ್ಲ್ಗಳ ಸಮಸ್ಯೆ ಇದೆ ನಮ್ಮ ರಾಜಾಜಿನಗರದಲ್ಲಿ. ಇಲ್ಲಿನ ತನಕ ಯಾವುದೋ ಒಂದು ESI ಹಾಸ್ಪಿಟ್ಲ್ ಬಿಟ್ಟರೆ ನಮ್ಮ ಕ್ಷೇತ್ರದ ಒಂದೂ ಆಗಲಿಲ್ಲ. ಒಂದು ಇಂಡೋರ್ ಇಲ್ಲ, ಒಂದು ಗ್ರೌಂಡ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಂದು ಒಳ್ಳೆ ಎಜುಕೇಷನ್ ಸ್ಕೂಲ್ಗಳಿಲ್ಲ. ಇವತ್ತು ಪಕ್ಕದ ಕ್ಷೇತ್ರಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಒಳ್ಳೆ ಮೇಲ್ದರ್ಜೆಗೆ ತರ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 50-100 ಜನ ಕೂತ್ಕೊಳ್ಳೋಕ್ಕೆ ಶಾಲೆ ಇಲ್ಲ. ಹಂಗಾಗಿ ಜನಗಳು ಸುಮಾರು ಸಮಸ್ಯೆ ಇದೆ. ಅವ್ರು ಹೇಳ್ತಾ ಇದ್ರೆ ನಮಗೇನೆ ಏನಪ್ಪ ಇಷ್ಟೊಂದು ಸಮಸ್ಯೆ ಇದೊಂದು ಜನ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ರಲ್ಲ, ದಯಮಾಡಿ ಇದನ್ನು ಸರಿ ನಮ್ಗೆ ಒಂದು ಅವಕಾಶ ಕೊಡಿ, ನಮ್ಮನ್ನು ನೋಡಿ 5 ಅಧಿಕಾರ ಕೊಟ್ಟು ಅಂತ ಹೇಳ್ತೀವಿ. ಪಬ್ಲಿಕ್ಸು ಒಳ್ಳೆ ಒಪಿನಿಯನ್ ಇದೆ. ಈ ಸಾರಿ ರಾಜಾಜಿನಗರ JDS ವಿನ್ ಆಗುತ್ತೆ, ಆಮೇಲೆ ಒಂದು 4-5 ಕೌನ್ಸಿಲರ್ಗಳು ಗೆಲ್ಕೊಂತೀವಿ ಅಂತ ಒಂದು ಒಳ್ಳೆ ವಿಶ್ವಾಸ ಇದೆ. ಜನದಳದ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಿಂದೆ ಏನು ಅವರ ಆಡಳಿತದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಜನಗಳು ಯಾರು ಮರ್ತಿಲ್ಲ. ಎಲ್ಲ ಸರ್ಕಾರ ನೋಡಿ ಸಾಕಾಗಿದೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನ ಆಗಬೇಕು ಅಂತ ಎಲ್ಲ ಜನಗಳಲ್ಲೂ ಭಾವನೆ ಬಂದಿದೆ. ಸ್ವಯಂ ಘೋಷಣೆಯಿಂದ ಅವರೆಲ್ಲ ಓಡಾಡ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನೇ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ಕಾರ್ಯಕ್ರಮನ ಎಲ್ಲ ಕ್ಷೇತ್ರದಲ್ಲೂ ಹಮ್ಮಿಕೊಂಡಿದ್ದಾರೆ. ದೇವೇಗೌಡರ ಅಪ್ಪಾಜಿಯವರು, ಕುಮಾರಣ್ಣ ಅವರು, ಇವತ್ತು ಮಹಿಳೆಯರು ನಾವು ಹೊರಗಡೆ ಬಂದು ಒಂದು ರಾಜಕಾರಣ ಮಾಡ್ತೀವಿ, ಒಂದು ಎಲ್ಲ ರಂಗದಲ್ಲೂ ನಾವು ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಸ್ಫೂರ್ತಿ ದೇವೇಗೌಡರ. ಇವತ್ತು ಮೀಸಲಾತಿ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ತಂದುಕೊಟ್ಟವರು ದೇವೇಗೌಡರು. ಇವತ್ತು ರಾಜಕಾರಣವಾಗಿರ್ಬೋದು, ಧೈರ್ಯವಾಗಿ ಒಂದು ಹೆಣ್ಮಕ್ಳು ಹೊರಗಡೆ ಬಂದು ದುಡಿಬೇಕು, ಎಲ್ಲರ ಹತ್ರ ಸಮಾನತೆಯನ್ನ ಹೊಂದ್ಕೊಬೇಕು ಅಂತ ಅಪ್ಪಾಜಿಯವರು ಅವತ್ತಿನ ಹೋರಾಟ ಇವತ್ತು ಎಲ್ರಿಗೂ ಸ್ಫೂರ್ತಿಯಾಗಿದೆ. ಮುಂದೆ ನಾವು ಹೆಣ್ಮಕ್ಳೇ ಆಗಲಿ, ಪುರುಷರೇ ಆಗಲಿ, ಯುವಕರೇ ಆಗಲಿ, ಇವತ್ತು ನಿರುದ್ಯೋಗ ತುಂಬ ಕಾಡ್ತಾ ಇದೆ ಜನಗಳಿಗೆ. ಕೋವಿಡ್ ಬಂದಂತೂ ಜನಗಳಿಗೆ ತುಂಬ ಪಾಠ ಆಗಿದೆ, ಯಾವ ರೀತಿ ಕೆಲಸ ಇಲ್ಲ, ಓದಿ ಮನೇಲಿದ್ದಾರೆ ಗಂಡ್ಮಕ್ಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ಯಾವ ರೀತಿಯಾದಂಥ ಸೌಕರ್ಯ ಇಲ್ಲ. ಮತ್ತು ಈ ನ್ಯಾಷನಲ್ ಪಾರ್ಟಿ ಎಲ್ಲ ಸಾರಿ ಕೊಟ್ಟಿದ್ದೀರಾ, ಈ ಸಾರಿ ಕುಮಾರಣ್ಣವ್ರು ಏನು ಬಯಸ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆ ಸರ್ಕಾರ ಕೊಡಬೇಕು, ಒಂದು 20 ಆಡಳಿತ ಏನು ಕೊಟ್ಟಿದ್ದಾರೆ ಇವತ್ತು ಜನರ ಮನಸ್ಸಲ್ಲಿ ಚಿರವಾಗಿ ಉಳಿದಿದೆ. ಅವ್ರು ಮಾಡಿದಂಥ ಕೆಲಸ ಆಗಿರ್ಬೋದು, ಲಾಟ್ರಿ ನಿಷೇಧ, ಸರಾಯಿ ನಿಷೇಧ, ಅದೆಲ್ಲ ಇವತ್ತು ಬಡ ಕುಟುಂಬದವರು ತುಂಬ ನೆನೆಸ್ಕೊತಾರೆ ಕುಮಾರಣ್ಣನ. ಅದೇ ರೀತಿ ಮುಂದೆ ಅವ್ರಿಗೆ ಪೂರ್ತಿ ಬಹುಮತ ಬಂದರೆ ಅವ್ರ ಕನಸು ಏನು ನಮ್ಮ ರಾಜ್ಯಕ್ಕೆ ಕೊಡುಗೆ ಆಗಿರ್ಬೋದು, ಹೆಣ್ಮಕ್ಳು ಆಗಿರ್ಬೋದು, ಎಜುಕೇಷನ್, ಹೈಟೆಕ್ ಎಜುಕೇಷನ್, ಹೈಟೆಕ್ ಆಸ್ಪತ್ರೆ, ಎಲ್ಲ ರೀತಿಯಲ್ಲೂ
ಅನುಕೂಲತೆ ಬೇಕು ಅಂದ್ರೆ ನಾವು ಇನ್ನೊಬ್ರ ಜೊತೆ ಹೋದಾಗ ನಮ್ಗೆ ಕಷ್ಟ ಆಗುತ್ತೆ ಕೆಲಸ ಮಾಡಕ್ಕೆ. ಈ ಒಂದು ಬಾರಿ ನಮ್ಗೊಂದು ಅವಕಾಶ ಕೊಡ್ರಿ, ನಾನು ಎಲ್ಲ ಕನಸು ನನಸಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಎಲ್ಲ ರಾಜಾಜಿನಗರ ಕ್ಷೇತ್ರ ಒಂದ್ರಲ್ಲಿ ಬರಬೇಕು. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಎಮ್ ಎಲ್ ಎಗಳು ಕೌನ್ಸಿಲರ್ಗಳು ಬಂದಾಗ ಎಲ್ಲ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ. ಇಷ್ಟ ಜನನು ಅರ್ಥ ಮಾಡಿಕೊಂಡು ಕುಮಾರಣ್ಣ ಅವ್ರಿಗೆ ಆಶೀರ್ವಾದ ಮಾಡಬೇಕು, ಜನತಾ ಪಕ್ಷಕ್ಕೆ ಅವಕಾಶ ಕೊಡಬೇಕು ಅಂತ ನಮ್ಮ ವಾರ್ಡ್ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮೆಲ್ಲರ ಮುಖಂಡರ ಪರವಾಗಿ ನಾನು ಮನವಿ ಮಾಡ್ಕೊತಿದ್ದೀನಿ. ಜನಗಳಲ್ಲೂ ಈ ಸಾರಿ ಒಂದ್ಸರಿ ಒಂದು ಕೊಟ್ಟು ನೋಡಿ, ಎಲ್ಲರಿಗೂ ಕೊಟ್ಟಿದ್ದೀರಾ ಈ ಸಾರಿ ಒಂದ್ಸರಿ ಜನತಾ ಜೆ ಡಿ ಎಸ್ಗೆ ಕೊಟ್ಟು ನೀವು ನೋಡಬೇಕು.